ಯಾಕೋ ಹುಡುಗ ಮಾತಾಡ್ತಾನೆ ಇಲ್ಲ. ಅವನಿಗೆ ಹೊಸ ಜಾಗ ಅಂದ್ರೆ ಸಂಕೋಚ ಜಾಸ್ತಿ, ಅದಕ್ಕೆ ನಾವೇ ಮಾತಾಡ್ತಾ ಇದೀವಲ್ಲ ಬಿಡಿ. ನಾವೇ ಮನೆ ತುಂಬಾ ಜನ ಇದ್ದೇವೆ, ನಮ್ ಜೊತೆ ಮಾತ್ರ ಇವನು ಫ್ರೀ ಆಗಿರ್ತಾನೆ. ಇವನ್ನ ಡಾಕ್ಟರ್ ಮಾಡ್ಬೇಕು ಅಂತ ನಮ್ಮ ಅಣ್ಣನ ಆಸೆ, ಆದ್ರಿಂದ ಚಿಕ್ಕ ವಯಸ್ಸಿಂದ ಬರೀ ಓದೋದೇ ಆಗೋಯ್ತು. ನಾವಂತೂ ಅವನ್ನ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ, ಈಗಂತೂ ಕೇಳೋ ಹಾಗೆ ಇಲ್ಲ, ಕೈಗೆ ಸಿಗಲ್ಲ. ಅವನಾಯ್ತು, ಅವನ ಆಸ್ಪತ್ರೆ ಆಯ್ತು, ಆದ್ರೆ ಮನೆಗ್ ಬೇಕಾದ ಎಲ್ಲಾ ಸಾಮಾನು ಅವನೇ ತರೋದು. ಅಷ್ಟೇ ಅಲ್ಲ, ಫ್ರೀ ಟೈಮ್ ಅಲ್ಲಿ ಮನೆ ಕೆಲಸನೂ ಮಾಡ್ತಾನೆ. ಓ, ಈಗಿನ ಕಾಲದಲ್ಲಿ ಇಂಥ ಮಕ್ಕಳು ಸಿಗೋದು ಕಷ್ಟ, ಯಾವಾಗ್ಲೂ ಫ್ರೆಂಡ್ಸ್ ಅಂತ ಅಲಿತಾನೆ ಇರ್ತಾರೆ. ನಮ್ ದಿತಿನೂ ಹೀಗೆ ಹೇಳಿದ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತಾಳೆ. ನಮಗೂ ಅದೇ ಬೇಕು, ಇಂಥ ಹೆಣ್ಮಕ್ಳು ಈಗ ಬಹಳ ಅಪರೂಪ. ಇವತ್ತು ನಿಮ್ಮ ಅಣ್ಣವ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಮ್ಮ ಹುಡುಗ ಬಿಡದಿರಲಿಲ್ಲ, ಅದಕ್ಕೆ ಬರೋ ತಡ ಆಯ್ತು. ನಾವು ಬರೋಷ್ಟರಲ್ಲಿ ನಿಮ್ಮ ಅಣ್ಣವ್ರು ಇಲ್ದಿರೋದು ತುಂಬಾ ಬೇಜಾರಾಗ್ತಾ ಇದೆ. ಐ ಆಮ್ ವೆರಿ ಸಾರಿ. ಪಾಪ, ನಿಮ್ಮ ತಂದೆ ತಾಯಿ ದಣದಿದ್ದಾರೆ, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ಸುತ್ತೆ. ಹುಡುಗಿನ ಕರೆದು ಬಿಡಿ, ಇವತ್ತು ಹುಡುಗಿನ ನೋಡ್ಕೊಂಡು ಹೊರಟು ಬಿಡ್ತೀವಿ, ಮತ್ತೆ ಮುಂದೆ ಬಂದು ಉಳಿದ ವಿಚಾರ ಮಾತಾಡೋಣ, ಆಗ್ಬಹುದಾ? ಆಗ್ಲಿ ಸರ್, ನೀವ್ ಹೇಳ್ದಾಗೆ ಆಗ್ಲಿ. ನಾವ್ ಹೇಳಿದ್ದೆ ಆಗ್ಬೇಕು ಅನ್ನೋ ಹಮ್ಮು ನಮ್ಗೇನಿಲ್ಲ, ಅವರಿಬ್ರು ಒಪ್ಕೊಂಡ್ರೆ ಸಾಕು. ನಿಜ, ಹೆಣ್ಣೋಡೋ ಕಾರ್ಯ ಮುಗಿದ್ಬಿಡ್ಲಿ, ಅದು ಒಳ್ಳೇದೇ. ಏನ್ರಿ, ಸ್ವಲ್ಪ ಬರ್ತೀರಾ? ಎಲ್ಲೋ ಎಡವಟ್ಟಾಗಿದೆ, ಅಕ್ಕಿ ಹತ್ರ ಮಾತಾಡಕ್ ಹೋದ್ಮೇಲೆ ಏನಾದರೂ ಆಗದಿರೋಕ್ ಸಾಧ್ಯನಾ? ಬೇಗ ಹೆಣ್ಣು ತೋರಿಸಿ ಇದನ್ನೆಲ್ಲ ಸರಿ ಮಾಡಬೇಕು. ಇಲ್ಲೇನೋ ತಪ್ಪು ನಡೆದಿದೆ. ಅವರೇ ಹೇಳಿದ್ರಲ್ಲೇ ಅವ್ರ ದೊಡ್ಡ ಮಗ ತೀರ್ಕೊಂಡಿದ್ದಾರೆ ಅಂತ. ಸಾವು ಯಾರ ಮನೇಲಿಲ್ಲ ಹೇಳಿ, ಆದ್ರೆ ಆ ಸತ್ತೋದ ವ್ಯಕ್ತಿ ಅವರೇನೋ ತಪ್ಪು ಮಾಡಿದ್ದಾರೆ. ಈ ಅನುಮಾನ ಯಾಕೆ ಬಂತು ನಿಮಗೆ? ನಿಮ್ಮ ಹತ್ರ ಪಟ್ಕೊಳ್ಳೋದು ನನ್ನ ಕರ್ಮ. ಆ ಸತ್ತಿದಾರಲ್ಲ, ಅವ್ರ ಹೆಂಡತಿನೇ ಹೇಳಿದ್ದು ಇಲ್ಲಿ ಏನೋ ತುಂಬ ತಪ್ಪು ನಡೆದಿದೆ ಅಂತ. ಅಲ್ವೇ, ಅವರೇ ಹಾಗಂದ್ಮೇಲೆ ಏನಾಯ್ತು ಅಂತ ಅವ್ರನ್ನ ಕೇಳಿದ್ ಬಿಟ್ಟು ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ ಹೇಳು? ಕೇಳಿದೆ, ಅದಕ್ಕೆ ಅವ್ರೇನು ಸ್ಪಷ್ಟವಾಗಿ ಉತ್ತರ ಕೊಡ್ಲಿಲ್ಲ. ಮುಂದಕ್ಕೆ ಈ ಮನೆಗೆ ನೀವು ಬೀಗ್ರ ಆಗ್ತೀರಲ್ಲ, ಅವಾಗ ಗೊತ್ತಾಗುತ್ತೆ ಅಂದ್ರು. ಅವ್ರು ಗಂಡನ್ ಕಳ್ಕೊಂಡ್ರು, ಆ ನೋವಲ್ಲಿ ಅವ್ರ ಮನಸ್ಥಿತಿ ಹೇಗಿರುತ್ತೋ ಏನೋ, ಅವ್ರು ಏನ್ ಮಾತಾಡಿದ್ರು ನೀನೇನು ಅರ್ಥ ಮಾಡ್ಕೊಂಡಿರೋ? ಹಾಗಲ್ಲ, ಇದನ್ನೆಲ್ಲ ಸರಿಯಾಗಿ ವಿಚಾರಿಸದೆ ಮದ್ವೆ ಮಾಡ್ಕೊಂಡ್ರೆ ತಪ್ಪಾಗುತ್ತಲ್ವಾ? ಆಗ್ಲಿ, ಒಂದ್ಸಲ ಅನುಮಾನ ಬಂದ್ಮೇಲೆ ಕೇಳಿ ತಿಳ್ಕೊಳ್ಳೋಣ. ಈಗ ಹುಡುಗಿನ ಕರ್ಕೊಂಡು ಬರ್ತಾರೆ, ಯಾವುದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳದೆ ನೋಡು, ಬಾ ಆಮೇಲೆ ವಿಚಾರ ಮಾಡೋಣ. ಸ್ವಾಮಿ, ತಪ್ಪು ತಿಳ್ಕೊಬೇಡಿ, ನಮಗೆ ಒಂದು ಅನುಮಾನ ಇದೆ, ಅದನ್ನ ಕೇಳಿ ಬಗೆಹರಿಸ್ಕೊಳ್ಳೋಣ ಅಂತ ಅಷ್ಟೇ. ತಪ್ಪೇನಿಲ್ಲ ಬಿಡಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೇನೆ. ಕಾದು ಕೂಡಬೇಕು, ಕೂಡಿ ಕಾಯಬಾರ್ದು ಅಂತ ಹಿರಿಯವ್ರು ಹೇಳಿದ್ದಾರೆ. ಮದುವೆ ವಿಷಯದಲ್ಲಿ ಯಾವ ಮುಚ್ಚುಮರೆಯೂ ಇರಬಾರ್ದು. ದಯವಿಟ್ಟು ನಿಮ್ಮ ಅನುಮಾನ ಏನು ಅಂತ ಹೇಳಿ. ನಿಮ್ ಸೊಸೆ ನಮ್ಮವಳ ಜೊತೆ ಏನೋ ಅನುಮಾನ ಬರೋ ಹಾಗೆ ಮಾತಾಡಿದ್ರಂತೆ. ಸತ್ತವ್ರ ವಿಚಾರ ನಾನು ಹಗುರವಾಗಿ ಮಾತಾಡಬಾರ್ದು. ನಿಮ್ ಮಗ ಏನೋ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ರಂತೆ. ನಿಜವೇನಣ್ಣ? ಹೋದವನ್ ಹೋದ, ಈಗ ಅವನ್ ಮಾತು ಬೇಕು ಬೇಡವೋ ಅನ್ನೋದು ಅವನ್ ಮಾತು ಬಂದಾಗ ತೊಂದರೆ ಆಗುತ್ತೆ ಅನ್ನೋದು ಆ ವಿಚಾರ ಅಲ್ಲ. ಅವನ್ ಮಾತು ಹೇಳಬೇಕು ಅನ್ನೋ ಪ್ರಸಂಗ ಬಂದಾಗ ಅದನ್ನು ಹೇಳಲೇಬೇಕಾಗತ್ತೆ. ನಿಮ್ ಮನ್ಸಿಗೆ ನೋವು ಕೊಟ್ಟಿದ್ದಕ್ಕೆ ಅದೆಲ್ಲ ಏನೂ ಇಲ್ಲ, ನಾವೇ ನಮ್ಮ ಮಗನಿಗೆ ಬಲವಂತ ಮಾಡಿ. ಅದು ನಾನು ಮಾತಾಡ್ತೀನಿ. ಅದು ನಮ್ಮ ಅಣ್ಣವ್ರು ಹೋದ್ಮೇಲೆ ನಮ್ಮ ಅತ್ತಿಗೆಗೆ ನಮ್ಮ ತಂದೆಗೆ ಏನು ಮಾತಾಡ್ತಿದ್ದೀವಿ ಅನ್ನೋದೇ ಅರಿವಿರೋದಿಲ್ಲ. ಇನ್ನು ನಮ್ಮ ತಾಯಿ ಅಂತೂ ಮಾತಾಡೋದೇ ಇಲ್ಲ. ನಮ್ಮ ಮನೆ ವಸ್ತುನ ಕಳೆದುಕೊಳ್ಳೋದು ಅಂದರೆ ಸುಮ್ಮನೆ ಆಯ್ತಾ ಹೇಳಿ? ಹೌದು, ನಮ್ಮ ಅಣ್ಣ ಹೋದ್ಮೇಲೆ ಮನೆ ವಾತಾವರಣನೇ ಬದಲಾಗೋಯ್ತು.
ನೀವೇ ನೋಡಿ. ನಮ್ಮ ಅತ್ತಿಗೆ ಮಾತಾಡೋದನ್ನು ಕೇಳಿದ್ರೆ ನಮ್ಮ ಅಪ್ಪ ನಮ್ಮ ಅಣ್ಣನ ಮದುವೆ ವಿಚಾರನೆ ಮಾತಾಡ್ತಾರೆ. ನಮ್ಮತ್ತಿಗೆ ನಮ್ಮ ಅಣ್ಣನ ದೂರ್ತಾನೆ ಇರ್ತಾರೆ. ನಿಜ ಹೇಳಬೇಕು ಅಂತಂದ್ರೆ ನಮ್ಮಣ್ಣ ಹೋಗಿದ್ದೆ ಹೋಗಿದ್ದು, ನಮ್ಮದಕ್ಕೆ ನಮ್ಮ ಅಣ್ಣನ ಮೇಲೆ ತುಂಬಾ ಸಿಟ್ಟಾಗಿದ್ದಾರೆ. ಅಯ್ಯೋ ಪಾಪ, ನೀವೇ ನೋಡಿದ್ರಲ್ಲ ನಮ್ಮ ಅಣ್ಣನ ಮಗಳನ್ನ, ಅದೇ ಪಾಪು. ಅವಳಿಗೆ ತಿಳುವಳಿಕೆ ಕಮ್ಮಿ, ಹೆಚ್ಚು ಓದಿಲ್ಲ. ಅವಳಿಗೆ ಮದುವೆ ಮಾಡಬೇಕಾಗಿತ್ತು. ಚೆನ್ನಾಗಿರೋ ಮಕ್ಕಳಿಗೆ ಈಗ ಗಂಡು ಸಿಗೋದು ಕಷ್ಟ, ಅಂಥದ್ರಲ್ಲಿ ಅವಳಿಗೆ ಯಾರು ಸಂಬಂಧ ಕೊಡ್ತಾರೆ ಹೇಳಿ? ಅಣ್ಣ ಇದ್ದಾಗ ಪಾಪುಗೆ ಸರಿಯಾಗಿ ಮದುವೆ ಪ್ರಯತ್ನ ಮಾಡಲಿಲ್ಲ, ಹಾಗೆ ಹೋಗ್ಬಿಟ್ಟ. ಅತ್ತಿಗೆಗೆ ಅದೇ ಕೊರಗಾಗ್ಬಿಟ್ಟಿದೆ. ಬೆಳೆದ ಹುಡುಗಿ ಮದುವೆನ ಹೇಗೆ ಮಾಡೋದು ಅಂತ ನೆನೆಸ್ಕೊಂಡಾಗ್ಲಿಲ್ಲ ನಮ್ಮಣ್ಣ ತಪ್ಪು ಮಾಡಿಬಿಟ್ಟ ತಪ್ಪು ಮಾಡಿಬಿಟ್ಟ ಅಂತ ಬೈಕೋತಿರ್ತಾರೆ. ಈಗ ಗೊತ್ತಾಯ್ತಾ ಯಶೋಧ? ನಿಜ ಪಾಪ, ಇವ್ರ ಸ್ಥಿತಿ ಯಾರಿಗೂ ಬರಬಾರ್ದು. ಆಯ್ತು, ಅವ್ರಿಗೊಂದು ಸ್ವಲ್ಪ ಧೈರ್ಯ ಹೇಳಿ. ಇನ್ನು ನಾವೆಲ್ಲ ಒಂದೇ ಮನೆಯವರಾಗ್ತೀವಿ, ನಾವೆಲ್ಲ ಸೇರಿ ಆ ಹುಡುಗಿಗೆ ಒಂದು ಹುಡುಗನ ಹುಡುಕ್ತೀವಿ. ಇನ್ನು ಜಾಸ್ತಿ ಹೊತ್ತು ನಾವ್ ಇಲ್ಲಿ ಇರಕ್ಕಾಗಲ್ಲ, ನಿಮ್ ಮಗಳನ್ನ ಕರೀರಿ. ಈಗ ಬರ್ತಾಳೆ, ಇಲ್ಲೇ ಬಂದ್ರು. ನೀನ್ ಯಾಕೆ ಬಂದೆ? ಹೋಗಿ ಒಳಗೆ. ನೀನ್ ಯಾರಮ್ಮ? ಏನ್ ನಿನ್ ಹೆಸರು? ಶ್ರುತಿ. ಶ್ರುತಿ, ನೀನು ಇಲ್ಲಿ? ಶ್ರುತಿ, ನಿಮ್ ತಂದೆ ಹೋಗ್ಬಿಟ್ರು. ಹೌದು, ಸಡನ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಈಗ ನಿಮ್ಮ ಅಮ್ಮ ಎಲ್ಲಿದ್ದಾರೆ? ನಾನು ನಿಮ್ ಮನೆ ಹತ್ರ ಹೋಗಿದ್ದೆ. ನಿಮ್ ತಂದೆಯವ್ರ ಅವತ್ ನನಗೆ ಫೋನ್ ಮಾಡಿ ಮಾತಾಡ್ತಾ ಮಾತಾಡ್ತಾ ಫೋನ್ ಕೆಳಗ್ ಬಿತ್ತು. ಆಮೇಲಿಂದ ನಾನು ಸುಮಾರು ಸತಿ ಅವ್ರಿಗೆ ಫೋನ್ ಮಾಡೋಕ್ ಟ್ರೈ ಮಾಡಿದೆ, ಬಟ್ ಅವ್ರು ರಿಸೀವೇ ಮಾಡಲಿಲ್ಲ. ಸಾರಿ, ನಾನು ಅವತ್ತು ಬರೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದೆ. ಅಷ್ಟೊತ್ತಿಗೆ ನೀವೆಲ್ಲ ಕಾರ್ಯ ಮುಗಿಸಿ ಮನೆ ಬಿಟ್ಟಿದ್ದೀರಾ ಅಂತ ನಿಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು. ಅಪ್ಪ ಹೋದ್ಮೇಲೆ ಇಲ್ಲಿಂದ ತಾತ ಚಿಕ್ಕಪ್ಪ ಬಂದರು, ಅವ್ರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು. ನಾನು ಫೋನ್ ತರಲಿಲ್ಲ, ಆ ಗಡ್ಬಿಡಿಯಲ್ಲಿ ಮರೆತು ಹೋಯ್ತು. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಸಾಧ್ಯ ಆಗಲಿಲ್ಲ, ನಿಮ್ಮ ನಂಬರು ಇರಲಿಲ್ಲ. ಅಂದ್ರೆ ಈ ಮನೆ? ಇದು ನಮ್ಮ ಅಪ್ಪನ ಮನೆ, ಆದ್ರೆ ನಾವ್ ಇಲ್ಲಿಗೆ ಬಂದಿರಲಿಲ್ಲ. ಅಂಕಲ್ ನನಗೆ ಹೇಳಿದ ನೆನಪು, ಬೆಂಗಳೂರಲ್ಲಿ ನನ್ನದೊಂದು ಮನೆ ಇದೆ, ಅಲ್ಲಿಗೆ ಬಾರಪ್ಪ ಅಂತ. ಆದ್ರೆ ಈ ತರ ಬರೋ ಹಾಗಾಯ್ತು. ಹೌದು, ಆದ್ರೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೇ ಹೋದ್ರು. ಯಾರಪ್ಪ ಈ ಹುಡುಗಿ? ನಿನ್ಗೆ ಹೇಗ್ ಗೊತ್ತು? ಅಪ್ಪ ನಿಮ್ಗೊಂದ್ಸತಿ ಹೇಳಿದ್ದೆ, ನೆನ್ಪಿದ್ಯಾ? ನಾನು ಕ್ಯಾಂಪ್ಗೋಸ್ಕರ ಹಿಲ್ ಸ್ಟೇಷನ್ ಹೋಗಿದ್ದೆ, ಅಲ್ಲಿ ಒಬ್ರು ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ರು, ಅವ್ರಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಸಾಗರ್, ಅವ್ರು ಕಾಲ್ ಮಾಡಿದ್ರು ಅಂತ ಹೇಳ್ದಲ್ಲ, ಇವ್ರೇನಾ? ಹೋ ಚಿಕ್ಕಪ್ಪ, ಇವ್ರೆ.
ಈಗ ನಿಮ್ಮಅಮ್ಮ ಎಲ್ಲಿದ್ದಾರೆ? ಅಮ್ಮ ಒಳಗಿದ್ದಾರೆ. ಅಂದ್ರೆ ನಿಮ್ ತಂದೆ ಸತ್ತು ಹೋದ್ರ? ಅಲ್ಲಿ ಪಾಪು ಅವ್ರ ತಂದೆನೂ ಹೋಗ್ಬಿಟ್ರು ಅಂತ ಹೇಳಿದ್ರು. ಏನ್ ನಡೀತಿದೆ ಇಲ್ಲಿ? ಇಲ್ಲ, ನಮ್ಮಿಬ್ಬರಿಗೂ ಒಂದೇ ಅಪ್ಪ. ಶ್ರುತಿ, ಏನ್ ಹೇಳ್ತಿದ್ಯಾ? ನಿಮ್ಮ ಅಪ್ಪಂಗೆ ಇಬ್ರು? ಹೌದು, ಈಗ ಅಪ್ಪ ಹೋದ್ಮೇಲೆ ನಮಗೂ ಎಲ್ಲ ಗೊತ್ತಾಗಿದ್ದು. ಓ, ಸತ್ಯ ಅವರು ಇದನ್ನೇ ಹೇಳಿದ್ದು? ಚಂದ್ರಕಾಂತ್, ನೀವು ಇದನ್ನೆಲ್ಲ ನಮ್ಮಿಂದ ಮುಚ್ಚಿಡಕ್ ನೋಡಿದ್ರಿ ಅಲ್ವಾ? ಅದು ನನ್ನ ಉದ್ದೇಶ ಮುಚ್ಚಿಡೋದಲ್ಲ. ಆದ್ರೂ ಇದನ್ನೆಲ್ಲ ಇದ್ದಿದ್ದಾಗೆ ಹೇಳ್ಬೋದಿತ್ತಲ್ಲ. ಕ್ಷಮಿಸಿ, ಅಣ್ಣ ಮಾಡಿರೋ ಕೆಟ್ಟ ಕೆಲಸ ನನಗೆ ಗೊತ್ತಿರಲಿಲ್ಲ. ಅವನ ಸಂಸಾರ ಇಲ್ಲೇ ಇತ್ತು, ಆದ್ರೆ ಅವನ್ ಕೆಲಸ ಮಾಡ್ತಿದ್ದು ಮೈಸೂರಲ್ಲಿ. ನಾವೆಷ್ಟೋ ಸಲ ಹೇಳಿದ್ವಿ ಮೈಸೂರಲ್ಲಿ ಒಂದು ಮನೆ ಮಾಡಿ ಅಂತ, ಬಟ್ ನಾವು ಹೇಳಿದ್ದನ್ನ ಅವ್ನು ಕೇಳ್ತಿರ್ಲಿಲ್ಲ. ನನಗೆ ಅವನ ಎರಡೇ ಸಂಸಾರ ಇದೆ ಅಂತ ಗೊತ್ತಾಗಿದ್ದೆ ಅವರು ಅಣ್ಣ ತೀರ್ಕೊಂಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ಮೇಲೆ. ಇದೇ ಕಾರಣ ಇಟ್ಕೊಂಡು ನಮ್ಮ ದಿತಿನ ಬೇಡ ಅಂತ ಹೇಳ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ, ನಮ್ಮ ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ಮೊದ್ಲು ನೀವ್ ಯಾರು ಅಂತ ಹೇಳಿ. ನಾನು ಗಂಡನ್ ಕಡೆಯವಳು, ನಾನ್ ಬರೋದು ಸ್ವಲ್ಪ ಲೇಟ್ ಆಯ್ತು, ಒಳಗ್ ಹೋಗಕ್ ಸಂಕೋಚ, ಅದಕ್ಕೆ ಇಲ್ಲಿ ನಿಂತೆ. ಹಾಗನ್ನಿ, ಮತ್ತೆ ನೀವ್ ನೋಡಕ್ ಬಂದಿದ್ದೀರಲ್ಲ ದಿತಿ, ಅವಳ ಅಕ್ಕ ನಾನು. ಓ, ನೀವು ಅವ್ರ ಅಕ್ಕನಾ? ಮತ್ತೆ ನಿಮಗ್ ಮದ್ವೆ ಆದ ಹಾಗಿಲ್ಲ, ನಿಮ್ಮನ್ ಬಿಟ್ಟು ನಿಮ್ ತಂಗಿಗ್ ಮದ್ವೆ ಮಾಡ್ತಾರಾ? ನಾನ್ ಹೆಚ್ಚಿಗೆ ಓದಿಲ್ಲ, ನಿಮ್ ಹುಡ್ಗ ಡಾಕ್ಟರ್ ಅಲ್ವಾ, ನನ್ನ ಹೆಂಗ್ ಮದ್ವೆ ಆಗ್ತಾರೆ? ಅದಕ್ಕೆಯ ಬಂದಿರೋ ಗಂಡನ ಬಿಡ್ಬಾರ್ದು ಅಂತ ದಿತಿಗ್ ತೋರಿಸ್ತಾ ಇರೋದು. ನಿಮ್ಗೊಂದ್ ವಿಷಯ ಗೊತ್ತಾ, ದಿತಿ ತುಂಬಾ ಒಳ್ಳೆ ಹುಡ್ಗಿ. ನಾನಾದ್ರೂ ಸಿಟ್ಟು ಬಂದ್ರೆ ಯಾರನ್ನ ಹಾಕಾದ್ರೂ ಜಗಳಕ್ ಹೋಗ್ತೀನಿ, ಆದ್ರೆ ದಿತಿ ಮಾತೇ ಆಡಲ್ಲ. ಹೌದಾ? ಅಲ್ಲದ್ ಸರಿ ಹೋಯ್ತು, ನಮ್ಮ ಅಣ್ಣನು ಅಷ್ಟೇ, ತುಂಬಾ ಒಳ್ಳೆವನು. ಹಂಗಾದ್ರೆ ಒಳ್ಳೇದೇ ಆಯ್ತು, ನೀವು ಒಳಕ್ ಹೋಗಿ, ಎಲ್ರೂ ಅಲ್ಲೇ ಅವ್ರೆ. ಆದ್ರೆ ನಾನ್ ಮಾತ್ರ ನೀವ್ ಮಾತಾಡಿಸ್ತೆ ಅಂತ ಅಲ್ಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡಿ. ಯಾಕೆ? ನಾನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀನಲ್ಲ, ಅದಕ್ಕೆಯ ಮನೆಗ್ ಬಂದಿರೋರು ಹೊರಗ್ ಹೋಗೋ ತನಕ ಯಾರಿಗೂ ಮುಖ ತೋರಿಸ್ಬೇಡ ಅಂತ ಆ ಸತ್ಯ ಹೇಳೋಳೆ. ಅದಕ್ಕೆ ನನ್ ಹಿಂದಿನ ಬಾಗ್ಲಿಂದ ಬಂದಿದ್ದು. ಅಂದ್ರೆ ಈಗ ನೀವು ನನ್ ಜೊತೆ ಒಳಗ್ ಬರಲ್ವಾ? ಇಲ್ಲಪ್ಪ, ನೀವೇನಾದ್ರೂ ನನ್ ಜೊತೆ ಬರ್ಬೇಕು ಅಂತಂದ್ರೆ ಬನ್ನಿ, ಹಿಂದ್ಗಡೆ ಬಾಗ್ಲಿಂದ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ನಾನ್ ಇಲ್ಲಿಂದಾನೆ ಒಳಗ್ ಏನ್ ನಡೀತಿದೆ ಅಂತ ನೋಡ್ತೀನಿ. ಹಾಗಾದ್ರೆ ನನ್ ಜೊತೆ ಬಾ, ಈ ಕಿಟಕಿಯಿಂದ ಒಳಗಡೆ ಏನ್ ನಡೀತಿದ್ಯೋ ಎಲ್ಲ ನೋಡ್ಬೋದು. ಅವತ್ತು ಉತ್ಸವದಲ್ಲಿ ನೋಡಿದ ಹುಡುಗಿ ಅಲ್ವಾ ಇವಳು? ಇಲ್ಲಿ ಮಾಡ್ತಿದ್ದಾಳೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ನನ್ ಜೊತೆ ಬಂದವರೆಲ್ಲ ಆಟೋದಲ್ಲಿ ವಾಪಸ್ ಹೋಗ್ಬಿಟ್ರು, ನಾನೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಹೋದವ್ರು ಹೋಗ್ಲಿ ಬಿಡಿ, ನಾನಿಲ್ವ ನಿಮ್ ಫ್ರೆಂಡ್, ಬನ್ನಿ ಒಳಕ್ ಹೋಗವ. ಇದರಲ್ಲಿ ಚಂದ್ರ ಅವ್ರದ್ದು ಏನ್ ತಪ್ಪಿದೆ? ಆದ್ರೂ ಇದನ್ನೆಲ್ಲ ಇದ್ದಿದ್ದಾಗೆ ಹೇಳ್ಬೋದಿತ್ತಲ್ಲ. ಆ ವಿಚಾರ ಬಿಡಿ, ನಾವ್ ಇವ್ರ ಮನೆಗೆ ಮೊದಲನೇ ಸಲ ಬರ್ತಿರೋದು, ಅವ್ರಿಗೆ ನಾವ್ ಯಾರು ಅಂತಾನೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಈ ಮಾತೆಲ್ಲ ಬೇಕಾ? ನಿಜ ಅಣ್ಣ, ಈ ವಿಚಾರ ಅವ್ರಿಗೆ ವಸ್ತು. ಅವ್ರ ಅಣ್ಣ ಮಾಡಿದ ಕೆಲಸದಿಂದ ಅವರೆಲ್ಲ ಶಾರ್ಟ್ ಆಗಿದ್ದಾರೆ, ಜೊತೆಗೆ ಅಣ್ಣನ ಸಾವು ಬೇರೆ. ಇದ್ರ ನಡುವೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡಬಾರ್ದು
ಯಾವ್ದ್ ಸರಿ ತಪ್ಪು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಹೀಗಾಗಿ ಕೆಲವೊಂದ್ ವಿಚಾರನ ಅವರು ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ, ನೀವು ಎಲ್ಲ ವಿಚಾರನ ಅವ್ರಿಗೆ ಹೇಳಿದಿರಾ, ಯಾವ ವಿಚಾರನ ಮುಚ್ಚಿಟ್ಟಿಲ್ವಾ ಅಣ್ಣ? ಅದಕ್ಕೆ ನಿಮ್ಮೆಲ್ಲ ಸೀಕ್ರೆಟ್ನ ನಮ್ಗೆಲ್ಲ ಹೇಳಿದಿರಾ? ಇದನ್ನೆಲ್ಲ ಬಿಡಿ, ಇದು ಮೂರನೇ ಅವ್ರಿಗೆ ಸಂಬಂಧಪಟ್ಟಿರೋ ವಿಚಾರ, ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಾವು ಬಂದಿರೋದು ದಿತಿನ್ ನೋಡೋದಕ್ಕೆ. ಆ ವಿಚಾರದ ಬಗ್ಗೆ ಮಾತಾಡಿ. ನಿಜ, ಇನ್ನೇನು ಮುಚ್ಚುಮರೆ ಇಲ್ಲ. ನಮ್ಗೆ ದಿತಿ ಇಷ್ಟ ಆಗಿದ್ದಾಳೆ. ಇನ್ನು ಹುಡುಗ ಹುಡುಗಿ ಒಪ್ಪಿಗೆ ಕೊಟ್ರೆ ಆಯ್ತು. ಚಂದ್ರಕಾಂತ್, ಇನ್ಮೇಲೆ ನಾವೆಲ್ಲ ಒಂದೇ ಮನೆಯವರು. ಏನಾದ್ರೂ ಇದ್ರೆ ನೇರವಾಗಿ ಹೇಳಿ, ಸರಿ ತಪ್ಪು ಏನಿದ್ರು ಕೂತ್ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನಿಮ್ಮಂತ ಸಂಬಂಧ ನನ್ನ ಮಗಳು ಸಿಕ್ಕಿರೋದು ನಮ್ ದಿತಿ ಪುಣ್ಯ. ಅದನ್ನೆಲ್ಲ ಬಿಡಿ ಸಾಗರ್, ಆದದ್ದಾಯ್ತು, ಹೋಗು. ದಿತಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಕೊಂಡು ಬಾ. ಶ್ರುತಿ ಹೋಗಮ್ಮ, ಪಾಪ ದಿತಿ ಎದುರುತ್ತಾ ಇದ್ದಾಳೆ, ಕರ್ಕೊಂಡು ಹೋಗು. ಸಾಗರ್ ಹೋಗು, ಆರಾಮಾಗಿ ಮಾತಾಡಿದ್ ಬಾ. ಆಯ್ತು ಅಂಕಲ್, ನಾನು ಇವರಿಬ್ರು ಮಾತಾಡಕ್ ಅರೇಂಜ್ ಮಾಡ್ತೀನಿ, ಬಾ ದಿತಿ. ಶ್ರುತಿ ಒಂದ್ ನಿಮಿಷ, ನಿಮ್ ತಾಯಿ ಎಲ್ಲಿದ್ದಾರೆ? ಅವ್ರನ್ನೊಂಚೂರು ಕರಿ, ನಾನು ಅವ್ರ ಜೊತೆ ಮಾತಾಡ್ಬೇಕು. ಅವ್ರು ಯಾಕಿಲ್ಲಿ? ಪಾಪ ಬೇಡ ಬಿಡಿ, ಅವ್ರು ತುಂಬಾ ಸಂಕೋಚ ಪಡ್ಕೋತಾರೆ. ಸಾಗರ್ ಈಗ ಬೇಡ ಬಿಡು, ಮೊದ್ಲೇ ಅವ್ರ ಮನಸ್ಸಿಗೆ ನೋವಾಗಿದೆ, ಈಗ ನಮ್ಮ ಎದುರಿಗೆ ಬಂದ್ರೆ ಪಾಪ. ಅಮ್ಮ ನಾನು ಹೊರಗೋಗ್ತೀನಿ, ಅದೇ ಬೇರೆ ಬಾಗ್ಲಲ್ಲಿ. ನಾನು ಹೊರಗಡೆ ಹೋದ್ರೆ ಎಷ್ಟೊಂದು ಫ್ರೆಂಡ್ಸ್ ಸಿಗ್ತಾರೆ, ಅವ್ರು ಸಿಕ್ಕಿದ್ರೆ ನಾನು ಅವ್ರ ಜೊತೆ ಆಟಾಡ್ಬೋದು. ಪ್ಲೀಸ್ ಅಮ್ಮ, ಪ್ಲೀಸ್. ನೀನ್ ಹೋಗಿ ದಿತಿ ಜೊತೆ ಮಾತಾಡ್ಕೊಂಡ್ ಬಾ. ಅದಕ್ಕೆ ಮತ್ತೆ ರೇವತಿ ಇವ್ರು ಹೋಗಿ ಸಮಾಧಾನ ಮಾಡ್ತಾರೆ. ಅದೆಲ್ಲ ಆಗಲ್ಲ, ಅವ್ರು ಇಲ್ಲಿಗೆ ಬರಲೇಬೇಕು. ಮುನ್ನಾ ಮುನ್ನಾ. ಅಮ್ಮ ಡ್ರೈವರ್ ಅಣ್ಣ, ಡ್ರೈವರ್ ಅಣ್ಣ ಕರೀತಿದ್ದಾರೆ. ಮುನ್ನಾ ಮುನ್ನಾ ನಿನ್ ಕಾಲಿ. ಡ್ರೈವರ್ ಅಣ್ಣ, ಅಪ್ಪ ನಮ್ಮನ್ ಬಿಟ್ಟು ಹೊರಟೋದ್ರು. ಸಮಾಧಾನ ಮಾಡ್ಕೊ ಮುನ್ನ, ಅಪ್ಪ ಇನ್ಯಾವತ್ತೂ ವಾಪಸ್ ಬರಲ್ಲ, ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ಅಪ್ಪ ಸತ್ಮೇಲೆ ನಾವಿಲ್ಲಿ ಬಂದ್ವಿ ಅಣ್ಣ, ಆದ್ರೆ ಇಲ್ಲಿ ನೀನಿಲ್ಲಿ ಅಮ್ಮ, ಇದು ನನ್ ಫ್ರೆಂಡ್ ಮನೆ, ನೀನೇನಿಲ್ಲಿ? ಓ, ಅಣ್ಣನ ಹುಡುಗಿನ ನೋಡಕ್ ಬಂದಿರೋದು ಇದೇ ಮನೆಗ? ನನ್ನ ಹತ್ರ ನಾಟಕ ಆಡ್ತೀಯಾ? ಬರ್ಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಬಂದೆ? ಅಮ್ಮ ಬೇಡ, ದಿತಿ ತಪ್ಪಾಗಿ ತಿಳ್ಕೊತಾಳೆ, ಮಗಳನ್ನೇ ಇಷ್ಟು ಕಾಡೋಳು, ನಾಳೆ ಸೊಸೆನಾಗಿ ನೆಷ್ಟು ಕಾಡ್ಬೋದು ಅಂತ.